ಅಧಿಕಾರ ಬಂದ ಮೇಲೆ ಅವರು ವರ್ತನೆ ಬದಲಾವಣೆ ಆಗಿದೆ ಎಲ್ಲ ಅದು ಏನ್ ಮಾಡ್ತಾರೆ ಮಾಡ್ಲಿ ನೋಡ್ರಿ ನಾವು ಏನಿದ್ದು ನೇರವಾಗಿ ಹೇಳಿವಿ ಇನ್ನುವರೆಗೆ ನಾವು ಹೇಳಿದ್ದನ್ನ ನಾ ಹೇಳಿಲ್ಲ ತೆಲ್ಲೂ ಯಾ ಮಾತಿನವರೆಗೆ ನಿರಾಕರಣೆ ಮಾಡಿಲ್ಲ ಹಿಂದೇನು ಭ್ರಷ್ಟಾಚಾರ ಆಗಿದ್ರು ಬಗ್ಗೆ ನಾ ಏನು ಹೇಳಿದ್ದೀನಿ ಅದಕ್ಕೂ ಬದ್ಧ ಅಂತ ಯಾವುದೇ ಆಡಿಯೋ ವಿಡಿಯೋ ಸಾಕಟ್ ನಿಮ್ಮಲ್ಲಿ ಅದಾವಲ್ಲ ಸುವರ್ಣದವ್ರ ಬಳಿ ಅದಾವೆ ಟಿ ವಿ 9 ದವ್ರ ಬಳಿ ಎಲ್ಲ ಚಾನಲ್ದವ್ರ ಬಳಿ ಇರ್ತಾವೆ ಯಾಕಂದ್ರೆ ನಾವು ಹೇಳಿದ್ದನ್ನು ಮುಚ್ಚಿ ಹಾಕಲಿಕ್ಕೆ ಆಗೋದಿಲ್ಲ ನಿಮ್ಮಲ್ಲಿ ನಿಮ್ಮದು ಒಂದು ಚಾನಲ್ ಚಾಲು ಆಗಿರ್ತದೆ ಅಲ್ಲಿ ನಮ್ಮ ಏನು ಮಾತಾಡ್ತೀವಿ ಪ್ರತಿಯೊಂದು ರೆಕಾರ್ಡಿಂಗು ನಿಮ್ಮಲ್ಲಿ ಇರ್ತಾವೆ ಅಂಥದ್ದು ಏನಿದ್ರು ಎಂ ಬಿ ಪಾಟೀಲ್ ಬಿಡುಗಡೆ ಮಾಡಲಿ ಇವತ್ತು ನಾ ಹೇಳ್ತಾ ಇಲ್ಲ ಭ್ರಷ್ಟಾಚಾರ ವರ್ಗಾವಣೆ ಭ್ರಷ್ಟಾಚಾರ ಇದು ಗುತ್ತಿಗೆದಾರ ಹೇಳಕ್ಕಂತಾರ ಅಲ್ಲಿ ನಿನ್ನೆ ರೇಷನ್ ಅಂಗಡಿ ಮಾಲೀಕರ ಅಧ್ಯಕ್ಷ ಹೇಳ್ಯಾರ ಇವತ್ತು ನೀವು ಗುತ್ತಿಗೆದಾರಿಗೆ ಅಂಜಿಸಿ ಬೆದರಿಸಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಪೊಲೀಸ್ ಸ್ಟೇಷನ್ ಕರೆಸಿ ಅವ್ರ ಕಡೆಯಿಂದ ಒಂದು ಭಯ ಹುಟ್ಟಿಸುವಂಥ ವಾತಾವರಣ ನೀವು ಮಾಡ್ಕೊಳ್ಳಿ ನೀವು ಗುತ್ತಿಗೆದಾರ ಯಾರು ಕೆಲಸ ಮಾಡಲಾರ್ದ ಬಿಲ್ ತೆಗೆದಾರಲ್ಲ ಅವ್ರ ಮ್ಯಾಗೆ ಕ್ರಮ ತಗೋರಿ ಅದಕ್ಕೆ ನಮ್ಮ ಬೆಂಬಲ ಇದೆ ನಾವು ಯಾವ ಸಂದರ್ಭದಲ್ಲೂ ಯಾವುದೇ ಒಂದು ಏನು ಭ್ರಷ್ಟಾಚಾರದ ಯಾವುದೇ ಪ್ರಕರಣ ಇದ್ರೂ ಬಹಿರಂಗ ಪಡಿಸಿ ನೀವು ಬ್ಲ್ಯಾಕ್ ಮೇಲ್ ಮಾಡಬೇಡ್ರಿ ಬಿಜೆಪಿ ನಮ್ಮಲ್ಲಿ ಅದು ಅದೆ ಇದು ಅದೆ 40% ಪ್ರೂಫ್ ಅದೆ ತಾಕತ್ ಇದ್ರೂ ತೆಗೀರಪ್ಪ ನಮ್ಮದು ಒಮ್ಮೆ ಗಂಗಾ ನದಿ ಸ್ವಚ್ಛ ಆದಂಗೆ ಒಮ್ಮೆ ಆಗ್ಬಿಡ್ಲಿ ಬಿಜೆಪಿ ಒಳಗೂ ಯಾರು ಅಂಥವ್ರು ಇದ್ರು ಒಮ್ಮೆ ಅದಕ್ಕೊಂದು ಫೈನಲ್ ಆಗಲಿ ಇದನ್ನೇ ಹೇಳ್ಕೊಂಡು ಕಾಂಗ್ರೆಸ್ಸಿನವ್ರು ಎಂ ಬಿ ಬಳ್ಳರು ಅಷ್ಟೇ ಅಲ್ಲ ಎಲ್ಲ ಕಾಂಗ್ರೆಸ್ಸಿನ ಮಂತ್ರಿಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿದವನು 40% ತನಿಖೆ ಮಾಡಿರಿ ತನಿಖೆ 5-10 ವರ್ಷ ಮಾಡಬೇಡ್ರಿ 3 ತಿಂಗಳ ಮುಗಿಸಿ ಯಾರು ಆರೋಪಿ ಇದ್ದವರೆಲ್ಲ ಒಳಗೆ ಹಾಕಿ ನಾನು ಯಡಿಯೂರಪ್ಪನವ್ರ ಮಗನ ಬಗ್ಗೆ ಭ್ರಷ್ಟಾಚಾರ ಆರೋಪ ಇರ್ಬೋದು ಯಾರ್ಯಾರು ಮಂತ್ರಿಗಳ ಬಗ್ಗೆ ನಾನು ಏನು ಮಾತಾಡೀನಿ ಎಲ್ಲದಕ್ಕೂ ನಾ ಬಂದ್ರಿ ಅವ್ರ್ಯಾಕೆ ವಿಡಿಯೋ ಆಡಿಯೋ ತೋರಿಸೋದು ಅವಶ್ಯಕ ಏನು ಅವಶ್ಯನೇ ಇಲ್ಲ ನಮ್ಮ ಚಾನಲ್ದವರೇ ತೋರಿಸಲಿ ಇದಕ್ಕೆ ಯಾವುದೇ ಚಾನಲ್ದವ್ರು ಇದು ಹಾಕಲಿ ಇಂಥ ಭ್ರಷ್ಟಾಚಾರ ಆರೋಪ ಎತ್ತಾಳ ಮಾಡಿದ್ದೀನಿ ಇವತ್ತೂ ಒಪ್ಕೋತೀನಿ ನಾನು ಅದನ್ನು ಹಿಂಸರಿದಿಲ್ಲ ನಾ ಹಂಗೆ ಹೇಳಿದಿಲ್ಲ ತಿಳುವಂಥ ಜಾಯಮಾನೇ ಇಲ್ಲ ಸರ್ ಇದೆಲ್ಲ ವಿರೋಧ ಪಕ್ಷದ ನಾಯಕರ ಬಾಯಿ ಮುಚ್ಚಿಸೋದು ಮಾಡ್ತಾರೋ ಇದನ್ನು ನೋಡ್ರಿ ಅವ್ರು ಎಲ್ಲರೂ ಬಾಯಿ ಮುಚ್ಚಿಸ್ಬೇಕಂತಾರೆ ಅದಕ್ಕೇ ಅವರಿಗೆ ಏನಾಗಿದೆ ಅಂದರೆ ಬಿಜೆಪಿಯ ಬಾಯಿ ಮುಚ್ಚಿಸ್ಲಿಕ್ಕೆ ಇಂಥವೆಲ್ಲ ಭಯ ಒಪ್ಪಿಸುವಂಥ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ ನಿಮ್ಮನ್ನ ಏನೇನು ತನಿಖೆ ಇದೆ ಎಲ್ಲ ತನಿಖೆಗಳನ್ನು ನೀವು ಮಾಡಿರಿ ನೀವು ನಮ್ಮ ಬ್ಯಾಂಕ್ ಭ್ರಷ್ಟಾಚಾರ ಅಂತ ಹೇಳ್ತಿರಲಿ ಈಗ ನಿಮ್ಮ ಸರ್ಕಾರ ಬಂದೈತ್ರಿ ಮಾಡಿರಿ ಸರ್ಕಾರ ನಿಮ್ಮ ದಮ್ಮ ಇದ್ರ ನಾವು ಏನು ಟೀಕೆ ಮಾಡ್ಲಾಕತ್ತೀವಿ ಇವತ್ತು ಏನೋ ನಾವು ಟ್ವೀಟ್ ಮಾಡ್ಲಾಕತ್ತೀವಿ ಏನೋ ಮಾಧ್ಯಮ ಹೇಳಿಕೆ ಕೊಡ್ಲಾಕತ್ತೀವಿ ಎಲ್ಲದಕ್ಕೂ ಬಂದ ನಾವು ಯಾವುದೂ ಹಿಂದೆ ತಗೊಂಡಿಲ್ಲ ನಿಮ್ಮ ತಾಕತ್ ಇದ್ರೆ ನಮ್ಮ ಎಲ್ಲರದು ತನಿಖೆ ಮಾಡಿರಿ ನಮ್ಗೇನಾರ ಜೈಲ್ ಶಿಕ್ಷೆ ಮಾಡೋದು ಅಂತಂದ್ರೆ ಮಾಡಿರಿ ನಾವು ಸಿದ್ಧರಿ ನಾವು ಒಮ್ಮೆ ಬಿಜೆಪಿ ಗಂಗಾ ಜಲದಲ್ಲಿ ತೊಳ್ಕೊಂಡಂಗೆ ಆಗ್ತದೆ ಇಲ್ಲಾಂದ್ರೆ ಏನಾಗ್ತದೆ ಇದೊಂದು ಬಿದೇ ಮಾಡ್ಕೋತ ತಾವು ಲೂಟಿ ಮಾಡ್ಲಾಕತ್ತಾರೆ ವರ್ಗಾವಣೆದಾಗ ವ್ಯಾಪಾರ ಹ್ಯಾಂಗೆ ನಡೆದೈತಿ ಎಲ್ಲರಿಗೂ ಗೊತ್ತದೆ ನಾವು ಹೇಳಬೇಕಾಗಿಲ್ಲ ಮಾಧ್ಯಮಗಳೇ ಇವತ್ತು ಅದನ್ನು ಪ್ರಚಾರ ಮಾಡ್ಲಾಕತ್ತವ ನಾವು ಹೇಳೋಕ್ಕಿಂತ ಮುಂಚೆನೇ ಮಾಧ್ಯಮಗಳನ್ನೇ ಅವ್ರದೇ ಆದಂತಹ ಒಂದು ತನಿಖೆ ಮಾಡಿ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡಿ ಆ ಮಾಧ್ಯಮಗಳನ್ನೇ ಇಷ್ಟು ಜಾಗೃತಿ ಅದು ಸಹಿತ ಅವ್ರಿಗೆ ಭಾಳ ಬ್ಯಾನ್ ಆಗಿದೆ ಕಾಂಗ್ರೆಸ್ನ ಒಂದು ಟ್ವೀಟ್ ನೋಡಿದೆ ಮಾಧ್ಯಮಗಳು ಇವತ್ತು ರಾಜ್ಯದಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ ಬಗ್ಗೆ ರಾಜ್ಯದಲ್ಲಿ ಆಗ್ತಿರುವಂಥ ಸಂಬಳ ಕೊಡೋದ್ರ ಬಗ್ಗೆ ಏನು ಇವತ್ತು ನೋಡಿ ಕೆ ಎಸ್ ಆರ್ ಟಿ ಸಿ ಸಿಬ್ಬಂದಿಗೆ ಸಂಬಳ ಇಲ್ಲ ಶಿಕ್ಷಕರಿಗೆ ಸಂಬಳ ಇಲ್ಲ ಇದೆಲ್ಲ ಇದು ಇಟ್ಕೊಂಡು ಅಲ್ಲಿ 500 ಕೋಟಿ ರೂಪಾಯಿ ರಾಜೀವ್ ಗಾಂಧಿ ಮೂರ್ತಿ ಮಾಡ್ತಾರೆ ಬೆಂಗಳೂರಿನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ರದ್ದು ಮೂರ್ತಿ ಮಾಡಿದಾಗ ಇದೇ ಕಾಂಗ್ರೆಸ್ನವ್ರು ಟೀಕೆ ಮಾಡಿದ್ರು ಇದು ವೇಸ್ಟ್ ನ್ಯಾಷನಲ್ ವೇಸ್ಟ್ ಐತಿ ಈಗ ರಾಜೀವ್ ಗಾಂಧಿದು ನ್ಯಾಷನಲ್ ವೇಸ್ಟೇ ಅಲ್ಲ ಮೊದಲೇ ವೇಸ್ಟ್ ಐತಿ ಕಾಂಗ್ರೆಸ್ ಟೋಟಲ್ ಕಾಂಗ್ರೆಸ್ಸೇ ವೇಸ್ಟ್ ಇದ್ದಾಗ ಈ ನ್ಯಾಷನಲ್ ವೇಸ್ಟ್ನು ಅದು ಆಗ್ತದೆ ಅದಕ್ಕೆ ಇಂಥವೆಲ್ಲ ಭಯ ಪಡೋದು ಎಂ ಬಿ ಪಾಟೀಲ್ರು ಈ ಚುನಾವಣೆ ಗೆದ್ದು ಮಂತ್ರಿ ಆದಮೇಲೆ ಅವ್ರು ಭಾಳ ಇದಕ್ಕೆ ಹೋಗ್ಯಾರ ಆಕಾಶದಾಗ ಹೋಗ್ಯಾರ ಅವ್ರು ತಿಳ್ಕೊಂಡಾರ ಅವರು 5 ವರ್ಷ ಇವರೇ ಹೇಳ್ತಿರ್ತಾರೆ ಎಂದೂ ಹಂಗೆ ತಿಳ್ಕೊಂಡಿದ್ರು ಅವರು ನನಗೊಮ್ಮೆ ಹೇಳಿದರು
ಹದಿನೇಳು ಹತ್ತು ಇಪ್ಪತ್ತೇ ಮಂದಿ ಎಮ್ ಎಲ್ ಎ ಬಂದ್ರೆ ನಿಮ್ಗೆ ಸರ್ಕಾರ ಆಗ್ತದೆ, ಬಂದ್ರೆ ಎಲ್ಲ ಹೋಗ ಹದಿನೇಳು ಮಂದಿ. ಅದಕ್ಕೆ ಎಂ ಪಿ ಪಾಟೀಲ್ರು ಭಾಳ ಗುಂಗನಾಗಿ ಬೇಡ, ಪಾಪ ಯಾವುದೋ ಮುಸ್ಲಿಮರನ್ನ ಖುಷಿ ಪಡಿಸಿ ಸಾಬ್ರನ್ನ ಸಾಬ್ರ ಲೀಡರ್ಶಿಪ್ ಸಲಾಗಿ ಬಿಜಾಪುರ ಜಗಳ ಐತಿ, ಎರಡು ಮಂತ್ರಿಗಳಿತ್ತು, ನಾ ಸಾಬ್ರ ಲೀಡ್ರು ನೀ ಸಾಬ್ರ ಲೀಡ್ರ್, ನಾನು ಅಲ್ಪಸಂಖ್ಯಾಕ ಅನ್ನೋದಿಲ್ಲ, ನಾನು ಸಾಬ್ರ ಡೈರೆಕ್ಟ್. ಅವ್ರು ಅಲ್ಪಸಂಖ್ಯಾಕ ಅಂದ್ರೆ ಅವ್ರಿಗೆ ಜೈನರ ಬಗ್ಗೆ ಕ್ರಿಶ್ಚಿಯನ್ರ ಬಗ್ಗೆ ಸಿಖ್ರ ಬಗ್ಗೆ ಕಳ್ಕೊಳ್ಳಿ, ಇಲ್ಲ ಸಾಬ್ರದ ಬಗ್ಗೆ ಪಾಯಿಂಟ್ರಿಗೆ ಇನ್ನೊಬ್ಬ ಮಂತ್ರಿ, ಅವರಿಬ್ಬರು ಮಂತ್ರಿಗಳು ಎಷ್ಟು ಕಾಂಪಿಟೇಷನ್ ಅದಾರ ಅಂದ್ರೆ ನಾ ಸಾಬ್ರ ಲೀಡರ್ ಆಗ್ಬೇಕು, ನಾನು ಮೌಲ್ವಿ ಆಗ್ಬೇಕು, ನಾನು ಸೂಪಿ ಸಂತ ಆಗ್ಬೇಕತ್ತಾರ ಇಬ್ರು, ಅದಕ್ಕೆ ಅವ್ರು ಬಡದಾಡ್ಲಕತ್ತಾರ. ಅದಕ್ಕೆ ಒಬ್ಬ ಮಿನಿಸ್ಟರ್ ನಮ್ಗೆ ಬಿಜಾಪುರದ್ದು, ಬಿಜಾಪುರನ ಮುಸ್ಲಿಮ್ ಸೋರಿಸುತ್ತಾ ನಾನು ಬಿಜಾಪುರನಲ್ಲಿ ಮೆರವಣಿಗೆ ಮಾಡ್ಕೋಬೇಕು ಅಂತ ಹೇಳಿ ಅವಾಗ ಸಾಬ್ರ ಖುಷಿ ಕೊಟ್ಟರು. ಇವ್ರು ಎಂ ಬಿ ಪಾಟೀಲ್ರು ಬರೀ ಹಸಿರು ಜೆಂಡಾ ತೊಗೊಂಡು ಮಂತ್ರಿ ಆದ ಮ್ಯಾಗ ಬರೀ ಹಸಿರು ಜೆಂಡಾ ತೊಗೊಂಡು ಗುಡ್ ಸಿದ್ದೇಶ್ವರ ಕೊಡುಗೆ ಭಾಷಣ ಮಾಡಿದ್ರು, ಅವ್ರು ಸಾಬ್ರ ಅಟ್ಟೆ ಬೇಕಾಗ್ಯದ. ಮುಂದಿನ ಸಲ ಅವರಿಬ್ಬರಿಗೂ ಸಾಬ್ರ ಅಟ್ಟೆ ಹುಟ್ಟಾಕ್ತಾರೆ, ಹಿಂದೂಗಳು ಯಾರು ಹುಟ್ಟಾಕ್ತಾರೆ. ಸಬ್ಸ್ಕ್ರೈಬ್ ಕರೆ, ಬೆಲ್ ಐಕನ್ ಬಟನ್ ದಬಾನಾ ನಾ ಭೂಲೇ.